ಸಂಸದರಾದಂತಹ ಧ್ರುವ ನಾರಾಯಣ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಇವತ್ತು ಕೇಂದ್ರದ ಸಚಿವರು, ಎಲ್ರಿಗೂ ಬೇಕಾದಂತಹ ಆತ್ಮೀಯವಾದಂತಹ ವ್ಯಕ್ತಿ ಅನಂತಕುಮಾರ್ ಅವರು ವಿಧಿವಶರಾಗಿದ್ದಾರೆ. ತಾವು ಕೂಡ ಸಂಸದರಾಗಿದ್ದೀರಿ, ಪಾರ್ಲಿಮೆಂಟಲ್ಲಿ ಇವರ ಒಂದಷ್ಟು ಸ್ಪೀಚ್ಗಳು ಜೊತೆಗೆ ಅವರ ಕಾರ್ಯವೈಖರಿಯನ್ನು ಕೂಡ ನೋಡಿರ್ತೀರಿ, ಏನು ಹೇಳ್ತೀರಿ? ಅನಂತಕುಮಾರ್ ಅವರ ನಿಧನ ನಮ್ಮೆಲ್ರಿಗೂ ಕೂಡ ಭಾಳ ಆಘಾತವಾಗಿದೆ. ವೈಯಕ್ತಿಕವಾಗಿ ನನಗೆ ಕಳೆದ ಎರಡು ಬಾರಿ ಸಂಸತ್ ಸದಸ್ಯನಾಗಿದ್ದೆ, ಅವ್ರ ಜೊತೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿದ್ದೆ. ಅವರ ಕೊನೆಯ ಸರ್ಕಾರಿ ಕಾರ್ಯಕ್ರಮ ನನ್ನ ಮತಕ್ಷೇತ್ರದಲ್ಲಿ ನಡೆಯಿತು. 16 ಕೋಟಿ ರೂಪಾಯಿ ವೆಚ್ಚದ ಕೇಂದ್ರೀಯ ವಿದ್ಯಾಲಯದ ಕಟ್ಟಡವನ್ನು ಅವ್ರನ್ನೇ ಕರ್ಕೊಂಡೋಗಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೆ. ಮನವಿಗೆ ಹೋಗೊಟ್ಟು ಪಾರ್ಲಿಮೆಂಟ್ ಸೆಷನ್ ಮುಗಿದ ತಕ್ಷಣವೇ ಬಂದು ಸುಮಾರು 2.5 ಗಂಟೆಗಳ ಕಾಲ ಚಾಮರಾಜನಗರದಲ್ಲಿ ಕೇಂದ್ರೀಯ ವಿದ್ಯಾಲಯ ಕಟ್ಟಡ ಉದ್ಘಾಟನೆ ಮಾಡಿ ಆ ಶಾಲಾ ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡಿ ನಮ್ಮ ಜೊತೆ ಕೂಡ ಇದ್ದರು. ವಿಶೇಷವಾಗಿ ಅನಂತಕುಮಾರ್ ಅವರು ಪಕ್ಷಾತೀತವಾದಂಥ ಒಬ್ಬ ನಾಯಕರು. ನಾವು ಕಾಂಗ್ರೆಸ್ಸಿಂದ ಗೆದ್ದಿದ್ದರೂ ಕೂಡ ನಮ್ಮ ಕ್ಷೇತ್ರದ ಯಾವುದೇ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಲಿಕ್ಕೆ ಅವ್ರ ಬಳಿ ಹೋದಾಗ ಸ್ಪಂದಿಸಿ ಕೆಲಸ ಮಾಡ್ತಿದ್ರು. ಮತ್ತು ದಕ್ಷ ಆಡಳಿತಗಾರ, ಅವರು ಫರ್ಟಿಲೈಸರ್ ಮಿನಿಸ್ಟ್ರಾಗಿ ಇಡೀ ದೇಶದಲ್ಲಿ ಯಾವುದೇ ರೀತಿಯಾದಂಥ ಗೊಬ್ಬರದ ಸಮಸ್ಯೆಗಳು ಉಂಟಾಗದಂಗೆ ನೋಡಿಕೊಂಡಂಥ ವ್ಯಕ್ತಿ. ಮತ್ತು ಅವ್ರ ಕಾಲದಲ್ಲಿ ಯೂರಿಯಾ ಉತ್ಪಾದನೆ ಅಧಿಕಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಯಾವುದೇ ಖಾತೆ ಇರಲಿ ಇನ್ನೊಂದಿರಲಿ, ಮತ್ತು ವಿಶೇಷವಾಗಿ ಕರ್ನಾಟಕದ ಬಗ್ಗೆ ಯಾವುದೇ ಸಮಸ್ಯೆಗಳು ಬಂದಾಗ ಪ್ರಧಾನಮಂತ್ರಿಗಳ ಹತ್ರ ಅಥವಾ ಇನ್ನಿತರ ಮಂತ್ರಿಗಳ ಜೊತೆ ಅವರು ಆ ಸಮಸ್ಯೆಗಳನ್ನ ಸ್ಪಂದಿಸಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮನೆ ಅನಂತಕುಮಾರ್ ಅವರು ಮಾಡ್ತಿದ್ರು. ಭಾಳ ಎತ್ತರಕ್ಕೆ ಬೆಳೆದಿದ್ದರು. ನಮ್ಮ ರಾಜ್ಯದವರೊಬ್ಬರು, ಅದರಲ್ಲೂ ಬಿ ಜೆ ಪಿಯಲ್ಲಿ ಟಾಲ್ ಲೀಡರಾಗಿ ಬೆಳೆದಿದ್ದಂಥವ್ರು. ಇವತ್ತು ಅವರ ಒಂದು ಅಕಾಲಿಕ ನಿಧನದಿಂದ ಭಾಳ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಷ್ಟ ಉಂಟಾಗಿದೆ. ಹಾಗಾಗಿ ನಾನು ಭಗವಂತನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬ ವರ್ಗದವ್ರಿಗೆ ಆ ನಷ್ಟ ಬರೆಸ್ತಕ್ಕಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಕರ್ನಾಟಕದ ಸಮಸ್ಯೆಗಳು, ಬೆಂಗಳೂರಿನ ಸಮಸ್ಯೆಗಳು ಅಂತ ಬಂದಾಗ ಅವರು ಅದನ್ನು ಕೇಂದ್ರದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಯಾರಿಗೂ ಗೊತ್ತಾಗದಂಥ ರೀತಿಯಲ್ಲಿ ಸೂಕ್ಷ್ಮವಾಗಿ ಅದನ್ನು ಒಂದು ಸಾಲ್ವ್ ಮಾಡಿ ರಾಜ್ಯಕ್ಕೆ ಜೊತೆಗೆ ನಮ್ಮ ನಗರಕ್ಕೆ ಆದಂಥ ಒಂದು ಕೊಡುಗೆಗಳನ್ನು ನೀಡಿದರು. ಸೊ ಅವರು ಒಂದು ಮೋದಿಯವ್ರಿಗೂ ಕೂಡ, ಅಂದರೆ ಪ್ರಧಾನಿಯವ್ರಿಗೂ ಕೂಡ ತೆರೆ ಹಿಂದೆ ನಿಂತು ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾಯಿದ್ರು ಅದ್ರ ಬಗ್ಗೆ ಇಲ್ಲ. ಅವರು ಕರ್ನಾಟಕದ ಸಮಸ್ಯೆ, ಕಾವೇರಿ ಇಶ್ಯೂ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆಗಳು ಬಂದಾಗ, ನಿಯೋಗಗಳು ಬಂದಾಗ, ಉದಾಹರಣೆಗೆ ಕಾಫಿ ಸಮಸ್ಯೆ ಇರ್ಬೋದು, ತೆಂಗು ಬೆಳೆಗಾರರ ಸಮಸ್ಯೆ, ಇಂಥವನ್ನ ಯಾವುದೇ ಆದರೂ ಕೂಡ ಅವ್ರ ಬಳಿಗೆ ನಾವೆಲ್ಲರೂ ಹೋಗ್ತಿದ್ದಿದ್ದು. ಅನಂತಕುಮಾರ್ ಅವ್ರ ಥ್ರೂ ಬೇರೆ ಮಂತ್ರಿಗಳಿಗೆ ಹೇಳಿಸಿ ಮಾಡಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದು. ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದಿಸೋರು ಅವರು. ನಾನು ಹೇಳಿದ್ನಲ್ಲ, ಯಾವುದೇ ಪಕ್ಷಾತೀತವಾಗಿ ಯಾರೇ ಹೋದರೂ ಕೂಡ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವರು. ಇದಿಷ್ಟು ಸಂಸದರಾದಂಥ ಧ್ರುವ ನಾರಾಯಣ ಅವರ ಒಂದು ಮಾತುಗಳು. ಅಂದರೆ ಯಾವುದೇ ಒಂದು ಪಕ್ಷ ಆಗಲಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿನ್ ಆಗಿದ್ರು ಕೂಡ ಕೇಂದ್ರದ ಮಟ್ಟದಲ್ಲಿ ಅವರೇನು ಸಚಿವರ ಕಾರ್ಯನಿರ್ವಹಿಸ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ತೆಗೆದುಕೊಂಡು ಹೋದಾಗ ಅವರು ಯಾವುದೇ ಪಕ್ಷ ಭೇದವನ್ನು ಮರೆತು ಸೂಕ್ಷ್ಮ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ರು ಅನ್ನುವಂಥದ್ದು ಅವರೊಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ಭೈರೇಶ್ ಜೊತೆಗೆ ಶಿವಪ್ರಸಾದ್, ಫಸ್ಟ್ ನ್ಯೂಸ್, ಬೆಂಗಳೂರು.